ಸೊ ಗೈಸ್, ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ಈ ವಿಡಿಯೋ ಸ್ಯಾಡ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ, ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಬ್ಯಾನ್ ಆಗೋ ಚಾನ್ಸಸ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಂತೂ ತುಂಬ ಅಂದರೆ ತುಂಬ ದುಃಖ ಆಗ್ತಿದೆ. ಇಷ್ಟು ದಿವಸ ಆಡಿದ ಗೇಮನ್ನು ಕೂಡ ಮತ್ತೆ ಫ್ರೀ ಫೈರ್ ಮ್ಯಾಕ್ಸ್ನ ಕೂಡ ತೆಗಿತಾ ಇದ್ದಾರೆ ಅಂತೇಳ್ಬಿಟ್ಟು, ಅದು ಎಷ್ಟುವರೆಗೂ ನಿಜಾನೋ ಎಷ್ಟುವರೆಗೂ ಸುಳ್ಳೋ ನನಗಂತೂ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂದರೆ, ಫ್ರೀ ಫೈರ್ ಮಾಮೂಲಿ ಫ್ರೀ ಫೈರ್ನ ಫಸ್ಟು ಪ್ಲೇ ಸ್ಟೋರಿಂದ ರಿಮೂವ್ ಮಾಡಿದ್ರು. ಆಮೇಲೆ ಬರ್ತಾ ಬರ್ತಾ ನಮಗೆ ಪಿಂಗ್ ಇಶ್ಯೂಸು, ಸರ್ವರ್ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗದೆ ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ಬರ್ತಾ ಬರ್ತಾ ಫ್ರೀ ಫೈರ್ ಕೂಡ ಡೌನ್ ಆಯಿತು ಅಂತ ಅನ್ಬೋದು. ಈಗ ಪ್ರೆಸೆಂಟ್ ಎಂಥ ಸಿಚುವೇಶನ್ ನಡೀತಿದೆ ಅಂದರೆ, ರೀಸೆಂಟಾಗಿ ನಾವು ಮೊನ್ನೆ FF ರೆಡೀಮ್ ಕೋಡ್ನ ರೆಡೀಮ್ ಮಾಡ್ಕೊತಿದ್ದಂತಹ ವೆಬ್ಸೈಟ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಯಾಕೋ ಕ್ಲೋಸ್ ಮಾಡಿದಾರೆ ಗೊತ್ತಿಲ್ಲ. ನಾವು ಏನಾದರೂ ಒಂದು ಲೈವ್ ನಡೆಯೋ ವಾರ್ಚಿಂಗ್ ಜಾಸ್ತಿ ಕೊಟ್ಟರೆಕನ ನಾವೊಂದು ರೆಡೀಮ್ ಕೋಡ್ ಕೊಡ್ತಿದ್ರು ಫ್ರೀ ಫೈರ್ ಅವ್ರ ಕಡೆಯಿಂದ. ಆ ರೆಡೀಮ್ ಕೋಡ್ನ ತೊಗೊಂಬಂದು ನಾವಲ್ಲಿ ಗೂಗಲಲ್ಲಿ ಹೋಗ್ಬಿಟ್ಟು ನಮ್ಮ ಐಡಿನ ಹಾಕ್ಬಿಟ್ಟು ಕ್ಲೈಮ್ ಮಾಡಿದ್ರೆ ಗಿಫ್ಟ್ಸ್ ಬರೋವು. ಅದನ್ನು ಕೂಡ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಬೋದು. ಅಂದರೆ ಶಟ್ ಡೌನ್ ಮಾಡಿದ್ದಾರೆ. ಲೈಕ್ ಬುಯಾ ಆ್ಯಪ್ ಇತ್ತಲ್ಲ, ಬುಯಾ ಆ್ಯಪಲ್ಲಿ ಲೈವ್ ಮಾಡಿದ್ರೆ ವಿ ಬ್ಯಾರ್ಜ್ ಕೊಡ್ತಿದ್ರು. ಆಮೇಲೆ ಇನ್ನು ಏನೇನೋ ಗಿಫ್ಟ್ಸ್ ಎಲ್ಲ ಕೊಡ್ತಿದ್ರು ಅದರಲ್ಲಿ ಲೈವ್ ನೋಡ್ತಿದ್ರೆ, ಅದನ್ನು ಶಟ್ ಡೌನ್ ಮಾಡಿದ್ರು. ಆ್ಯಂಡ್ ಹೀಗೆ ಏನೇನು ಇನ್ನು ಏನೇನು ಮಾಡ್ತಾರೋ ಗರೇನಾದವರು. ಇಂಡಿಯಾದಲ್ಲಿ ಮತ್ತೆ ಫ್ರೀ ಫೈರ್ ವಾಪಸ್ ಬರುತ್ತೋ ಇಲ್ಲೋ ನಿಜವಾಗ್ಲೂ ಒಂಚೂರು ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂದರೆ, ಲೈಕ್ 24 ಗಂಟೆ ನಾನಂತೂ ಫ್ರೀ ಫೈರ್ ಕಂಟೆಂಟ್ ಮಾಡಿಕೊಂಡು ಬರೋ 2-3-4 ಸಾವಿರ ವ್ಯೂಸ್ ಕೂಡ ಇವತ್ತು ಕೂಡ ಮಾಡ್ತಾನೆ ಇದ್ದೆ. ಯಾಕಪ್ಪ ಅಂದರೆ, ಕಮ್ಯುನಿಟಿ ಬೆಳೀಲಿ, ಕಮ್ಯುನಿಟಿ ಬೆಳೀಲಿ ಆ್ಯಂಡ್ ಕಮ್ಯುನಿಟಿಗೋಸ್ಕರ ಏನಾದರೂ ಒಂದು ಅಚೀವ್ ಮಾಡಬೇಕು, ಕಮ್ಯುನಿಟಿ ಒಳಗಡೆ ಇರಬೇಕು ಅಂತ ಅಂದ್ಕೊತಾ ಇದ್ದೆ. ಬಟ್ ಈ ಥರ ಸಿಚುವೇಶನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನೀವೇನು ಅನ್ಕೋತಾ ಇದ್ದೀರಾ, ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಬ್ಯಾನ್ ಆಗುತ್ತಾ ಇಲ್ವಾ, ಮತ್ತು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಕೂಡ. ಬಟ್ ನಿಮಗೇನು ಅನಿಸ್ತಿದೆ ಅಂತ ಒಂದು ಸಣ್ಣ ಕಮೆಂಟ್ ಮಾಡಿರಿ. ಆ್ಯಂಡ್ ಕಮೆಂಟ್ ಪ್ರತಿಯೊಬ್ಬರು ಮಾಡಿರಿ, ಬಿಕಾಸ್ ನೀವು ಒಂದು ಮಾಡೋ ಕಮೆಂಟಿಂದ ನನಗೊಂದು ಒಳ್ಳೆ ರೀಚ್ ಸಿಗುತ್ತೆ. ಆ್ಯಂಡ್ ನನಗಂತೂ ಭಯ ಆಗ್ತಿದೆ, ಕಂಟೆಂಟ್ ಏನು ಮಾಡಬೇಕು ಏನೋ ಅಂತೇಳ್ಬಿಟ್ಟು. ಆ್ಯಂಡ್ ನೀವು ಏನಾದರೂ ಒಂದು ಸಜೆಷನ್ ಮಾಡಿ, ಇನ್ ಕೇಸ್ ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಬ್ಯಾನ್ ಆಗಿಬಿಟ್ಟು ಇಂಡಿಯಾದಲ್ಲಿ ಅಫಿಷಿಯಲ್ಲಾಗಿ ಇಂಡಿಯನ್ ಗೌರ್ಮೆಂಟು ಗರೇನಾನ ದೂರ ಇಕ್ಕಿದ್ರೆ ಆವಾಗ ಏನು ಮಾಡಬೇಕು, ನಾನು ಯಾವ ಕಂಟೆಂಟ್ ಅಪ್ಲೋಡ್ ಮಾಡಬೇಕು, ಬ್ಲಾಗ್ಸ್ ಮಾಡ್ಲಾ, ಇಲ್ಲ ಬೇರೆ ಇನ್ನೇನಾದ್ರು ಬೇರೆ ಗೇಮ್ಸ್ ಆಡೋಣವಾ, ಬೇರೆ ಗೇಮ್ಸಲ್ಲಿ ಯಾವ ಗೇಮು. ಎಲ್ಲರೂ ಒಂದು ಕ್ಷಣ ಯೋಚನೆ ಮಾಡಿ ಕಮೆಂಟ್ ಹಾಕಿರಿ, ಒಬ್ಬೊಬ್ಬರು ಒಂದೊಂದು ಹಾಕ್ಬೇಡ್ರಿ. ಆ್ಯಂಡ್ ಯಾಕಂದರೆ, ಈ ಗೇಮಿಂಗಲ್ಲಿ ನಿಮ್ಗೆ ಗೊತ್ತು, ನೀವು ಗೇಮ್ನ ಆಡ್ತೀರಾ ಸುಮ್ಮನೆ ಆಗಿಬಿಡ್ತೀರಾ, ಆ್ಯಂಡ್ ಇಮೋಷ್ನಲ್ ಒಂದು ಗೇಮ್ ಅನ್ನೋದು ಇಮೋಷ್ನಲ್ಲಾಗಿ ಆಡಿ ಸುಮ್ಮನೆ ಆಗಿಬಿಡ್ತೀರಾ. ಬಟ್ ನಾನು ಗೇಮ್ಗೆ ಕನೆಕ್ಟ್ ಆಗಿರೋದು ಎಮೋಷನಲಿ ಆ್ಯಂಡ್ ಫೈನಾನ್ಷಿಯಲಿ. ಅದರಿಂದನೇ ದುಡ್ಡು ಬರಬೇಕು, ಯೂಟ್ಯೂಬಿಂದನೇ ದುಡ್ಡು ಬರಬೇಕು, ಆ್ಯಂಡ್ ನಾನು ಕೂಡ ಬದುಕಬೇಕು ಅದರಿಂದನೇ. ಅದಕ್ಕೋಸ್ಕರ ನೀವು ಏನು ಮಾಡಿದ್ರೆ, ಇನ್ ಕೇಸ್ ಶೆಡ್ ಡೌನ್ ಆದರೆ ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಮತ್ತೆ ವಾಪಸ್ ಬರುತ್ತೋ ಇಲ್ಲವೋ ಅದು ಸೆಕೆಂಡ್ರಿ, ಬರೋವರೆಗೂ ವೆಯ್ಟ್ ಮಾಡೋಣ ಬ್ರೋ, ಅದು ಬಿಡ್ರಿ. ಆ್ಯಂಡ್ ಈಗ ಪ್ರೆಸೆಂಟ್ ಏನೋ ಸಡನ್ನಾಗಿ ಶೆಡ್ ಡೌನ್ ಆಗೋಯ್ತು ಅನ್ಕೋ, ಏನು ಮಾಡೋಣ, ಕಂಟೆಂಟ್ ಏನು ಮಾಡೋಣ ಅಂತೇಳ್ಬಿಟ್ಟು. ಇಲ್ಲ ನೇಪಾಲ್ ಸರ್ವರಲ್ಲಿ ಆಡೋನ್ವಾ, ಅಥವಾ ಬೇರೆ ಸರ್ವರ್ಸಲ್ಲಿ ಫ್ರೀ ಫೈರ್ ಆಡೋನ್ವಾ, ಇಲ್ಲ ಅಂದರೆ ನಾವು ಇಂಡಿಯನ್ ಗೌರ್ಮೆಂಟ್ ಹೆಂಗೆ ಹೇಳಿದ್ರೆ ನಾವು ಹಂಗೆ ನಡ್ಕೋಬೇಕಾಗುತ್ತೆ, ಅದನ್ನು ಎಗ್ನೆಸ್ಟ್ ಆಗೂ ಹೋಗೋಕ್ಕಾಗಲ್ಲ. ಏನಂತೀರ ನೀವು, ಒಂದು ಸಾರಿ ಯೋಚನೆ ಮಾಡಿಬಿಟ್ಟು ನನಗೊಂದು ಕಮೆಂಟ್ ಹಾಕಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಾನೀಗ ಒಂದು 600 ಕಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಆ್ಯಂಡ್ ಒಂದು 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಕಂಪ್ಲೀಟ್ ಮಾಡಿ ಲೈಕ್ ಗೋಲ್ನ. ಆ್ಯಂಡ್ ತುಂಬ 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 ದುಃಖ ಆಗ್ತಿದೆ ಅಂತ ಅನ್ಬೋದು. ಯಾಕಪ್ಪ ಅಂದರೆ, ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಎಂಡ್ ಆಗಿಬಿಟ್ರೆ ನನ್ನ ಪರಿಸ್ಥಿತಿ ಏನಪ್ಪ ಅಂತ ಭಯ ಆಗ್ತಾಯಿದೆ. ಬಟ್ ಸ್ಟಿಲ್ ಒಂದು ಎಲ್ಲೋ ಒಂದು ನಂಬಿಕೆ, ನನ್ನ ಆಡಿಯನ್ಸ್ ಇದಾರಲ್ಲ, ಸಬ್ಸ್ಕ್ರೈಬರ್ಸ್ ಇದಾರಲ್ಲ, ಸಬ್ಸ್ಕ್ರೈಬರ್ಸು ಏನೋ ಒಂದು ಸಜೆಷನ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಮಾಡ್ಕೊಂಡು ಹೋಗ್ಬೇಕು ನನಗೆ ಪ್ರೆಸೆಂಟು ಅಂತ ಸಿಚುವೇಷನ್ನು. ನೋಡೋಣ, ಏನು ಒಂದು ಕಮೆಂಟ್ ಹಾಕಿ. ಆ್ಯಂಡ್ ಒಂದು ಬೇಕಾದರೆ ನೀವು ಚೆಕ್ ಮಾಡ್ಬೋದು ಆ ವೆಬ್ಸೈಟ್ಗೆ ಹೋಗಿ, ವೆಬ್ಸೈಟ್ ಇದೆಯೋ ಇಲ್ವೋ ಅಂತೇಳ್ಬಿಟ್ಟು ಒಂದ್ಸಾರಿ ಚೆಕ್ ಮಾಡಿ. ಮೊದಲು ನೀವು ಕ್ಲೈಮ್ ಮಾಡ್ಕೋತಿದ್ರಲ್ಲಿ ಸೇಮ್ ಹಂಗೆ ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ. ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕಾಗಿತ್ತು, ಕೊಟ್ಟೆ. ಆ್ಯಂಡ್ ನನಗೆ ಧೈರ್ಯ ಕೊಡ್ರೋ ಸ್ವಾಮಿಗಳೇ, ನನಗಂತೂ ಭಯ ಎತ್ಕೊಂಡ್ಬಿಟ್ಟಿದ್ದು. ನಿಮ್ಗೆ ಭಯ ಆಗ್ತಿದೆಯೋ ಇಲ್ವೋ, ನನಗಂತೂ ಭಯ ಆಗ್ತಿದೆ ಲೈಫ್ ಮೇಲೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.